ಯಾಕೆ ಅಂತಂದ್ರೆ ಒಬ್ರು ಪ್ರೆಗ್ನೆನ್ಸಿ ಆಗಿದ್ದಾರೆ, ಸೊ ಪ್ರೆಗ್ನೆಂಟ್ ಆಗಿದ್ದಾರೆ, ಅದು ದೊಡ್ಡ ನಟಿ, ಸೊ ಎಲ್ಲರೂ ಖುಷಿ ಪಡುವಂತ ಸುದ್ದಿ, ಇಡೀ ರಾಜ್ಯನೇ ಸಂಭ್ರಮಿಸುವಂತ ಸುದ್ದಿ. ಹೌದು, ಇಡೀ ರಾಜ್ಯನೇ ಸಂಭ್ರಮಿಸುವಂತ ಸುದ್ದಿ. ಇದ್ರಲ್ಲಿ ಏನು ತಪ್ಪಿದೆ ಟೆಕ್ಸ್ಟ್? ಏನು ತಪ್ಪಿಲ್ಲ, ಏನಿಲ್ಲ ತಪ್ಪು. ಇಡೀ ರಾಜ್ಯವೇ ಸಂಭ್ರಮಿಸುವ ಸುದ್ದಿ, ನಾವು ಸಂಭ್ರಮಿಸಿದೆವು. ನಮ್ಮಮ್ಮ ಹುಗ್ಗಿ ಮಾಡಿದ್ರು, ನಾನು ತಿನ್ಬಿಟ್ಟು ಹಿಗ್ದೆ, ನಂತರ ಪಟಾಕಿ ಸಿಡಿಸಿ ಸಂಭ್ರಮಿಸಿದೆವು. ಸೊ ಹೇ ಗಿದರ ಕ್ರಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ ಆರ್ಸಿ ಕ್ರಿಯೇಷನ್ಸ್, ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಅಮ್ಮ ಮಾಡಿದ ಹುಗ್ಗಿ ತಿಂದು ಹಿಗ್ಗಿ ವಿಡಿಯೋ ಮಾಡ್ತಿದ್ದೀನಿ. 3 ದಿನದಿಂದ ನಮ್ಮ ಮನೇಲಿ ಸಂಭ್ರಮಾಚರಣೆ ನಿಲ್ತಾನೆ ಇಲ್ಲ. ಮನೆಗೆ ಬನ್ನಿ, ಹುಗ್ಗಿ ತಿನ್ನಿ. ಅಬ್ಬಬ್ಬಾ, ಲಾಟ್ರಿ, ಕಂಗ್ರಾಚುಲೇಷನ್ಸ್ ಬ್ರದರ್. ಏನೆಲ್ಲ ಫುಲ್ ಖುಷಿಯಾಗಿ ಟ್ರೋಲ್ ಮಾಡ್ಕೊಂಡು ಮಜಾ ಮಾಡಿದ್ರಿ ಅಲ್ವಾ? ಯಾವ ಪೇಜ್ ಗಳನ್ನ ಓಪನ್ ಮಾಡ್ಲಿ, ಸೊ ಅಲ್ಲಿ ಬರೀ ಇದೇ ಟ್ರೋಲ್ ಇತ್ತು. ಸುದ್ದಿನ ಇದು ಎಲ್ಲರೂ ಖುಷಿ ಪಡುವಂತ ಸುದ್ದಿನ. ಇದ್ರಲ್ಲಿ ಏನಿದೆ ಅಂತ ಅನ್ಬಿಟ್ಟು ಅಮೂಲ್ಯ ಅವ್ರನ್ನು ಸೇರಿಸಿ ಸಿಕ್ಕಾಪಟ್ಟೆ ಟ್ರೋಲ್ ಎಲ್ಲ ಮಾಡಿದ್ರಿ. ಬಟ್ ಇದರಿಂದ ನಿಮ್ಗೆ ಏನ್ ಸಿಕ್ತು ಅಂತ? ಓಹೋ, ಬಿ ಟಿವಿಯ ಬಾಡಿಗೆ ಆಂಕರೇ, ನೊಂದ ಜೀವದ ಬೆಂದ ಬೆಂಡೆಕಾಯಿ. ಕೇಳು, ಫಸ್ಟ್ ಆಫ್ ಆಲ್ ಟ್ರೋಲ್ ಮಾಡಿದ್ದು ಅಮೂಲ್ಯ ಅವ್ರನ್ನ ಅಲ್ಲ, ಸೆಕೆಂಡ್ ಆಫ್ ಆಲ್ ನಿಮ್ಮನ್ನು ಅಲ್ಲ. ಟು ಬಿ ಪ್ರಿಸೈಸ್, ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ, ಸಿನಿಮಾ ಅಭಿಮಾನಿಗಳಿಗೆ ಸಿಹಿ ಸುದ್ದಿ, ಅಮೂಲ್ಯ ಪ್ರೆಗ್ನೆಂಟ್ ಅಂತ ಹಾಕಿದ್ದ ನ್ಯೂಸ್ ನ ಇಡೀ ರಾಜ್ಯ ಖುಷಿ ಪಡೋಕೆ ಏನ್ ಸಾಲ ಮನ್ನಾ ಮಾಡಿಸಿದ್ರ? ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡಿಸಿದ ಅಥವಾ ಭ್ರಷ್ಟಾಚಾರ ನಿಲ್ಸಿದ್ರ? ಜೊತೆಗೆ ಏನು ಇಲ್ದೆ ಮಾಡಕ್ ಬೇರೆ ಕೆಲ್ಸನೇ ಇಲ್ಲದೆ ಇರ್ತಾರಲ್ಲ, ಸೊ ಅಂತವ್ರೆಲ್ಲ ಇಂಥದೇ ಮಾಡೋದು. ಸೊ ನಾನು ಒಂದು ಹೆಣ್ಮಗಳು ಪ್ರೆಗ್ನೆಂಟ್, ಅದರಲ್ಲೂ ಕನ್ನಡದ ಖ್ಯಾತ ನಟಿ, ಸಂತೋಷದ ವಿಚಾರನೇ. ಸಿನಿಮಾ ಸುದ್ದಿಯಲ್ಲೋ ಸೂಪರ್ ಫಾಸ್ಟ್ ನ್ಯೂಸ್ ಅಲ್ಲೋ ಎಲ್ಲೋ ಹೇಳ್ಬಿಟ್ಟು ಮುಗಿಸ್ಬೇಕು, ಅದನ್ನ ಒಂದು ಸ್ಪೆಷಲ್ ಸೆಗ್ಮೆಂಟ್ ಹಾಕೊಂಡು ಅರ್ಧ ಮುಕ್ಕಾಲು ಗಂಟೆ ಪ್ರೋಗ್ರಾಮೇ ಮಾಡಿ ಹಾಕಿದಿರಲ್ಲ. ಈಗ ಹೇಳಿ, ಯಾರು ನಿಜವಾಗ್ಲೂ ಕೆಲಸ ಇಲ್ದವರು, ಖಾಲಿ ಕೂತವರು, ಮೂರ್ನೋ ಬಿಟ್ಟವರು? ನನ್ನ ಪ್ರೈವೇಟ್ ಚಾನಲ್, ನಂಗೆ ಯಾವ್ದೇ ಜವಾಬ್ದಾರಿ ಇಲ್ಲ. ನನ್ನ ಚಾನಲ್ ಮಾಡಿದ್ದೆ ಎಂಟರ್ಟೈನ್ಮೆಂಟ್ ಗೆ. ನಾನು ಅಮೂಲ್ಯ ಅವ್ರನ್ನ ಕರೆಸಿ ಕೂರಿಸಿ ಅವ್ರು ಪ್ರೆಗ್ನೆಂಟ್ ಆಗಿರೋದ್ರ ಬಗ್ಗೆ ಸುದೀರ್ಘ ಚರ್ಚೆ ನಡೆಸ್ತೀನಿ. ಬೀಂಗ್ ಎ ಡಾಕ್ಟರ್, ಪ್ರೆಗ್ನೆನ್ಸಿಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಟಿಪ್ಸ್ ಕೂಡ ಕೊಡ್ತೀನಿ. ಈಗ ಹೇಳಿ, ಯಾವ್ದು ಬ್ರೇಕಿಂಗ್ ನ್ಯೂಸ್ ಮಾಡ್ಬೇಕು, ಯಾವ್ದು ಎಷ್ಟು ತೋರಿಸ್ಬೇಕು, ನಿಮ್ಗೆ ಗೊತ್ತಾಗಲ್ವಾ? ಜನ ನಿಮ್ ಪ್ರೋಗ್ರಾಮ್ ನ ಟ್ರೋಲ್ ಮಾಡಿದ್ದಕ್ಕೆ ಮಧ್ಯದಲ್ಲಿ ಅಮೂಲ್ಯ ಅವ್ರನ್ನ ಯಾಕೆ ಹಾಕೋತೀರಾ? ಭರವಸೆಯ ಬೆಳಕು ಅಂತ ಇಷ್ಟುದ ಜವಾಬ್ದಾರಿಯುತ ಚಾನಲ್ ಅಂತ ಹೇಳ್ಕೋತಿರಲ್ಲ, ಇದೇನ ಜವಾಬ್ದಾರಿ? ಹೇಳ್ಬಿಡಿ, ನಮ್ದು ಜವಾಬ್ದಾರಿಯುತ ಚಾನಲ್ ಅಲ್ಲ ಅಂತ ಈ ತರ ಪ್ರೋಗ್ರಾಮ್ಸ್ ಮಾಡಿ. ಅಮೂಲ್ಯ ಅವರನ್ನ ಯಾರು ಟ್ರೋಲ್ ಮಾಡಿಲ್ಲ. ಆ ಕಿತ್ತೋಗಿರೋ ನಂಬರ್ ಇಲ್ದಿರೋ ನ್ಯೂಮರಾಲಜಿಸ್ಟ್ ಜೊತೆ ಸೇರಿ ಸಾಮಾನ್ಯ ಜನರಿಗೆ ಕಿವಿಗೆ ಹೂ ಮುಡಿಸ್ದಂಗಲ್ಲ ಟ್ರೋಲರ್ಸ್ ವಿಚಾರ. ಮುಕ್ಕಾಲ್ ಭಾಗ ಟ್ರೋಲರ್ಸ್ ವೆಲ್ ಎಜುಕೇಟೆಡ್, ನಾಟ್ ಓನ್ಲಿ ದ ಡಿಗ್ರಿ ಆರ್ ಕ್ವಾಲಿಫಿಕೇಶನ್ ನೀವು ಎಕ್ಸ್ಪೆಕ್ಟೆಡ್, ಸುಶಿಕ್ಷಿತರು ಮತ್ತು ಈ ಸಮಾಜದ ಸಮಸ್ಯೆಗಳಿಂದ ಬಂದಂತವರು. ಹಗುರವಾಗಿ ಮಾತಾಡಬೇಡಿ ಆಂಕರ್ ಮೇಡಮ್. ನಮ್ಮ ಬಿ ಟಿವಿಯಲ್ಲಿ ಎಷ್ಟು ಒಳ್ಳೊಳ್ಳೆ ಸುದ್ದಿಗಳು ಹೋಗಿದೆ, ಸೊ ಯಾವ್ದಾದ್ರೂ ಒಂದಾದ್ರೂ ಹೇಳಿ ನೀವು, ಎಷ್ಟು ನಾವು ಒಳ್ಳೊಳ್ಳೆ ಸುದ್ದಿಗಳನ್ನ ಮಾಡಿದೀವಿ. ಹೇ ಯಾವನ ಅವನು ಬ್ಯಾವರ್ಸಿ ಕೇರ್ ಆಫ್ ಬಿ ಟಿವಿ, ಇವ್ರದ್ದು ಒಳ್ಳೆ ಸುದ್ದಿ ಕೊಟ್ಟಿರ ಲೀಸ್ಟ್ ತರ. ಪ್ರಿಯ ವೀಕ್ಷಕರೇ, ಬದುಕು ಬಳೆಬಿಟ್ಟು ಬಿ ಟಿವಿ ನೋಡುವಂತಹ ಪ್ರೇಕ್ಷಕರೇ, ಇವರು ಒಳ್ಳೆ ಸುದ್ದಿ ವಿವರ ಕೇಳಿ. ಪ್ರಪ್ರಥಮವಾಗಿ ಆರ್ಯವರ್ಧನ್ ಅಂತ ಗುರುಜಿ ಹೆಸರಲ್ಲಿ ಭಕ್ತರಿ ಗುನ್ನಾಯ್ಡೋ ನ್ಯೂಮರಾಲಜಿಸ್ಟ್, ಅವನ ನಂಬರ್ ನೋಡಿ ಹೇಳಿರೋ ಭವಿಷ್ಯ ಇಲ್ಲಿವರೆಗೂ ನಿಜ ಆಗಿಲ್ಲ. ಇವನ್ ಹೇಳಿದ ಅಪೋಸಿಟ್ ಟೀಮ್ಗೆ ಬೆಟ್ ಕಟ್ಟೋಕೆ ಅಂತ ಜನ ಇವನ್ ಪ್ರೋಗ್ರಾಮ್ ನೋಡ್ತಿದ್ರು. ನಡೆಸ್ಕೊಡ್ತಿದ್ದು ಇದೇ ಮಹಾತಾಯಿ. ಆನ್ಲೈನ್ ಅಲ್ಲಿ ಬಟ್ಟೆ ಬಿಚ್ಚೋ ಟಿಕ್ಟಾಕರ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸಿದೀರಾ? ಎಣ್ಣೆ ಹೊಡೆದು ತೂರಾಡ್ತಿರೋ ಸೊನಗೋಡನ ನೋಡಿ ಬಳುಕುವ ಬಳ್ಳಿ ಅಂತಿರಲ್ಲ, ಸಾಕ ಇನ್ನು ಏನಾದ್ರೂ ಬೇಕಾ ನಿಮ್ಗೆ? ಒಂದೊಂದ್ ಜಾಗದಲ್ಲ ಸೈತಾನ್ ಕಾಲಿಡ್ತಾವನೆ, ಅವನ್ ಕಾಲಿಟ್ ಕಡೆ ಎಲ್ಲ ನಮ್ಗೆ ಏನು ಗಿಟ್ಟಲ್ಲ. ಸರ್, ಇನ್ನೊಂದು ವಿಷಯ, ಈಗಿರೋ ರಾಕ್ಷಸರು ಸಾಲದು ಅಂತ ಮತ್ತೊಬ್ಬ ರಾಕ್ಷಸ ಹುಟ್ಕೊಂಡು. ಯಾರವನು? ಅಂಡ್ ಗೈಸ್, ಈ ಕಿತ್ತೋದ್ ಪ್ರೇಮ ಕಥೆಗಳ ಮಧ್ಯೆ ಒಂದು ಮಾಸ್ ಎಂಟರ್ಟೈನರ್ ಆಕ್ಷನ್ ಶಾರ್ಟ್ ಮೂವಿ ನೋಡಿ, ಸೈತಾನ ಅಂತ ಶಾರ್ಟ್ ಮೂವಿ. ಒಳ್ಳೆ ಫೈಟ್ಸ್ ಆಕ್ಷನ್ ನ ಹೊಂದಿದೆ, ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಸೊ ಏನ್ ಸಿಕ್ಕಿದೆ ನಿಮ್ಗೆ ಅದರಿಂದ? ನೀವು ಟ್ರೋಲ್ ಮಾಡ್ತಿದ್ದೀರಾ ಅಥವಾ ತಲಹರಟೆ ಮಾಡ್ತಿದ್ದೀರಾ? ಟ್ರೋಲ್ ಮಾಡಿ ಬೇಡ ಅನ್ನಲ್ಲ, ನಮಗೂ ಖುಷಿ ಆಗುತ್ತೆ ಟ್ರೋಲ್ಸ್ ಗಳನ್ನ ನೋಡಿದಾಗ. ವೇಟ್ ಅ ಮಿನಿಟ್, ವಾಟ್ ಡಿಡ್ ಯು ಸೇ? ಖುಷಿ ಆಗುತ್ತಾ ಟ್ರೋಲ್ಸ್ ನ ನೋಡಿದಾಗ? ಟ್ರೋಲ್ ಅಂದ್ರೆ ನಿಮ್ಮನ್ನ ನಗ್ಸೋಕೋ ಎಂಟರ್ಟೈನ್ಮೆಂಟ್ ಮಾಡೋಕೋ ಇರೋದಲ್ಲ. ಮೀಮ್ಗೂ ಟ್ರೋಲ್ಗೂ ಕನ್ಫ್ಯೂಸ್ ಆಗ್ಬೇಡಿ ತಾಯಿ, ಓಕೆ? ಟ್ರೋಲ್ ಮಾಡೋದೇ ಒಂದು ತಪ್ಪು ನಡೀತಿದ್ದಾಗ ಅದನ್ನ ಸರಿ ಮಾಡೋಕೆ, ವ್ಯಂಗ್ಯವಾಗಿ ಹೇಳಿ ಅರ್ಥೈಸಿ ಸಮಾಜದ ಪಿಡುಗುಗಳನ್ನ ದೂರ ಮಾಡೋಕೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ, ಜನರಲ್ಲಿ ಎಚ್ಚರಿಕೆ ಮೂಡಿಸೋಕೆ. ನೀವು ನೋಡಿ ಖುಷಿ ಪಡ್ತೀರಾ ಅಂದ್ರೆ ಅದು ಮೀಮು. ಯಾರನ್ನಾದ್ರೂ ವಿನಾಕಾರಣ ತಮಾಷೆ ಕಾಲೆಳಿತಾರೆ ಅಂದ್ರೆ ಅದು ರೋಸ್ಟ್. ನಿಮಗೆ ಬೇರೆಯವರ ಟ್ರೋಲ್ ನೋಡಿ ಖುಷಿ ಆಗುತ್ತೆ ಅಂದ್ರೆ ನೀವು ಸ್ಯಾಡಿಸ್ಟ್. ನಿಮ್ಮನ್ನ ಯಾರಾದ್ರೂ ಟ್ರೋಲ್ ಮಾಡಿದಾಗ ಕೋಪ ಬರುತ್ತೆ ಅಂದ್ರೆ ನೀವು ಹಿಪೋಕ್ರೈಟ್ಸ್.
ಎವ್ರಿಬಡಿ ಇಸ್ ಅಂಡರ್ ಕ್ರಿಟಿಸಿಸಮ್, ಇದು ಮನುಷ್ಯನ ಸಹಜ ಗುಣ. ನಾನು ಇದರಿಂದ ಹೊರತೇನಲ್ಲ. ನಿಮ್ಗೆ ಒಂದು ಟ್ರೋಲ್ ಮಾಡೋದಕ್ಕೆ ಒಂದು ಕಂಟೆಂಟ್ ಬೇಕು, ಅದಕ್ಕೆ ಟ್ರೋಲ್ಗಳು ಮಾಡ್ತೀರಾ? ಏನಂತಂದ್ರೆ ಇವಾಗ ಸುಮ್ಮನೆ ಬಿಟ್ಟಿಯಾಗಿ ಇಂಟರ್ನೆಟ್ ಇರುತ್ತೆ, ಸೊ ಒಂದಿಷ್ಟು ಜಿ ಬಿ ಅಂತ ಹಾಕ್ಸ್ಕೊಂಡ್ಬಿಡೋದು, ಬಿಟ್ಟಿಯಾಗಿ ಇಂಟರ್ನೆಟ್ ಇರುತ್ತೆ, ಸೊ ಬೇಕಾಬಿಟ್ಟು ಟ್ರೋಲ್ಗಳನ್ನ ಮಾಡೋದು. ಅದ್ರ ಬಿಟ್ಟಿ ಇಂಟರ್ನೆಟ್, ಹೋ ಯಾರು ನಿಮ್ಮಪ್ಪ ಹಾಕ್ಸಿದ್ರ? ಬಿ ಟಿ ವಿ ಅವರು ಇಡೀ ಕರ್ನಾಟಕಕ್ಕೆ ಸುಳ್ಳು ಭರವಸೆ ಜೊತೆ ಬಿಟ್ಟು ಇಂಟರ್ನೆಟ್ ಕೊಟ್ಟಿರೋ ತರ ಮಾತಾಡ್ತಿರಲ್ಲ ಆಂಕರ್ ಮೇಡಮ್. ಆಂಕರ್ ಅಂದ್ರೆ ಏನು? ಒಂದು ಸಪೋರ್ಟ್, ಆಧಾರ, ಧಾರಣೆ. ನೀವು ಚಾನಲ್ಗೆ ಆಂಕರ್, ಚಾನಲ್ ನಿಮಗೆ ಆಂಕರ್. ಸುದ್ದಿನ ಇರೋ ತರ ಹೇಳಲ್ಲ, ವಿಜೃಂಭೀಕರಿಸಿ ವೈಭವೀಕರಿಸಿ ಹೇಳ್ತೀರಾ. ತಪ್ಪೇನಿಲ್ಲ ಬಿಡಿ, ನಮ್ ಜನಕ್ಕೂ ಮಸಾಲಾ ಬೇಕು. ಬಿಜಿಎಂ ಎಫೆಕ್ಟ್ಸ್ ಇಲ್ಲದೆ ನ್ಯೂಸ್ ಹೋಗ್ಬಿಟ್ರೆ ಜನ ಚಾನಲ್ ಚೇಂಜ್ ಮಾಡ್ಬಿಡ್ತಾರೆ. ಕೊರೋನಾ ವೈರಸ್ ನಾಚಿ ನೀರಾಗೋ ರೇಂಜ್ಗೆ ಕೊರೋನಾ ಫೋಟೋ ತೋರಿಸ್ತೀರಾ. ಈ ನ್ಯೂಸ್ ಚಾನಲ್ ವಿಎಫೆಕ್ಸ್ ನೋಡಿ, ಬಾಹುಬಲಿ ವಿಎಫೆಕ್ಸ್ ಟೀಮ್ ಹೋಮ್ ಐಸೋಲೇಷನ್ ಆಗಿದೆ ಅಂತೆ. ಅದ್ರಲ್ಲ ಅರ್ನಿಂಗ್ಸ್ ಏನಾದ್ರು ಮಾಡ್ತಿದ್ದೀರಾ? ಕಮೆಂಟ್ಸ್ ಮಾಡ್ಕೊಂಡು ಟ್ರೋಲ್ಸ್ ಮಾಡ್ಕೊಂಡು ಈ ತರ ಬೇಡದರ ಅಂದ್ರೆ, ಇದು ಆಕ್ಚುಲಿ ಜನ ಖುಷಿ ಪಡುವಂತ ಸುದ್ದಿನೇ, ಬಟ್ ಈ ಒಂದು ಸುದ್ದಿನ ಇಟ್ಕೊಂಡು ನೀವು ಮಾತಾಡಿದಿರಲ್ಲ, ಸೊ ನಿಮ್ಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಬರೀ ಇದೇ ಕೆಲ್ಸನ ಏನ್ ಆಗ್ತಿರ್ತಾರೆ ನೋಡ್ಕೊಳ್ಳೋದು, ಏನ್ ಮಾಡ್ತಿದ್ದಾರೆ ನೋಡ್ಕೊಳ್ಳೋದು, ಬರೀ ಅದ್ರ ಬಗ್ಗೆ ಕುತ್ಕೊಂಡು ಆರಾಮ್ಸೆ ಕಮೆಂಟ್ಸ್ಗಳನ್ನ ಮಾಡೋದು, ಕಮೆಂಟ್ ಪಾಸ್ ಮಾಡೋದು, ಅವ್ರಿಗೆ ಶೇರ್ ಮಾಡೋದು, ಇವ್ರಿಗೆ ಶೇರ್ ಮಾಡೋದು. ರೀಸೆಂಟ್ ಒಂದು ಡೆವಲಪ್ಮೆಂಟ್ ಹೇಳ್ತೀನಿ ನಿಮ್ ಚಾನಲ್ಗೂ ಅದಕ್ಕೂ ರಿಲೇಟೆಡ್. ಕೆಲವು ದಿನಗಳ ಹಿಂದೆ December 15ಕ್ಕೆ ಲಾಕ್ಡೌನ್ ಅಂತ ನಿಮ್ಮನ್ನು ಸೇರಿ ಕೆಲವು ಚಾನೆಲ್ಸ್ ಹೇಳ್ತಿದ್ರು. ಬಸವರಾಜ ಬೊಮ್ಮಾಯಿ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಲಾಕ್ಡೌನ್ ಇಲ್ಲ, ಕೊರೋನಾ ಅಷ್ಟೊಂದು ಇಲ್ಲ, ಕಾಳಜಿ ತಗೋಬೇಕು, ನೀವು ಹುಷಾರಾಗಿರಿ ಅಷ್ಟೇ, ಮಾಧ್ಯಮದವರು ಸುಳ್ಳು ಮಾಹಿತಿ ಕೊಡಬೇಡಿ ಅಂದಿದ್ದ ತಾಣ ನೆಕ್ಸ್ಟ್ ಡೇ ಡಿಸೈನ್ಸ್ ಗ್ರಾಫಿಕ್ಸ್ ಜೊತೆ ಇಲ್ದಿರೋ ಒಮಿಕ್ರಾನ್ ಕೊರೋನಾ ಎಲ್ಲ ಬಂತು. ಯಾವ ರೇಂಜಿಗೆ ಮೀಡಿಯಾ ಫೋರ್ಸ್ ಮಾಡ್ತು ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ತುರ್ತು ಸಭೆ ತಗೊಂಡು ಒಮಿಕ್ರಾನ್ ಇಲ್ಲ, ಲಾಕ್ಡೌನ್ ಇಲ್ಲ ಅಂದ್ರೂ ಬಿಡ್ತಿಲ್ಲ, ಒಮಿಕ್ರಾನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ತರಿಸ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದೀರಾ. ಟ್ರೋಲ್ ತಲಹರಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ದಿವ್ಯ ವಸಂತ. ನೋಡಿ ದಿವ್ಯ ವಸಂತ್ ಅವರೇ, ಬಿ ಟಿ ವಿ ಅವರು ಟಿಕ್ಟಾಕ್ ಬಿತ್ರಿಯರ ಸಾಧನೆ ಯಶೋಗಾಥೆಯನ್ನ ಹಾಡಿದಾಗ ನಿಮ್ಮ ಹಾಡಿಗೆ ನಾವು ತಾಳ ಹಾಕಿ ರೋಸ್ಟ್ ಟ್ರೋಲು ಮಾಡಿದ್ವು. ನೀವಾಗ ಏನಾದ್ರೂ ರೆಸ್ಪಾಂಡ್ ಮಾಡಿದ್ರಾ? ಅವಕ್ಕೂ ಫೇಮಸ್ ಆಗಬೇಕಿತ್ತು, ನಿಮಗೂ ಟಿ ಆರ್ ಪಿ ಬೇಕಿತ್ತು. ಯಾಕೆ ಆ ಟಿಕ್ಟಾಕ್ ಬಿತ್ರಿಯರು ಹೆಂಗಸರಲ್ವಾ, ಅಮೂಲ್ಯ ಅವರನ್ನ ಟ್ರೋಲೇ ಮಾಡಿಲ್ಲ, ಪಾಪ ಅವ್ರು ಖುಷಿಲಿ ಅವರಿದ್ದಾರೆ. ಟ್ರೋಲ್ ಆಗಿದ್ದು ನೀವು ಕೊಟ್ಟ ನ್ಯೂಸು, ನೀವು ಕೂಡ ಅಲ್ಲ, ಯಾಕೆ ಅಮೂಲ್ಯ ಅವ್ರ ಹೆಸರು ಹೇಳ್ತಿದ್ದೀರಾ, ಅವ್ರನ್ನ ಟ್ರೋಲ್ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀರಾ? ಅವ್ರ ಖುಷಿ ವಿಚಾರ ಅವ್ರು ಖುಷಿಯಾಗಿದ್ದಾರೆ, ಇರೋಕ್ ಬಿಟ್ಬಿಡಿ. ಬೇರೆ ಚಾನಲ್ ಕೂಡ ಈ ವಿಚಾರನ ನ್ಯೂಸ್ ಮಾಡಿದ್ದಾರೆ, ಅವ್ರ ಸ್ಟೇಟ್ಮೆಂಟ್ಸ್ನ ಯಾಕೆ ಟ್ರೋಲ್ ಮಾಡ್ತಿಲ್ಲ? ಪ್ಲೀಸ್ ಡೂ ಚೆಕ್ ದ ಡಿಫರೆನ್ಸ್. ಮಾಡಿರೋ ತಪ್ಪನ್ನ ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋದು ನಂಗೂ ಗೊತ್ತು, ಎಕ್ಸ್ಪರ್ಟೈಸ್ಡ್ ಅಡ್ವೈಸ್ಗೆ ಸಂಜೆ ಟ್ಯೂಷನ್ಗೆ ಬನ್ನಿ. ಆ್ಯಂಡ್ ದ ವೇ ಯು ರೆಸ್ಪಾಂಡೆಡ್ ಫಾರ್ ದ ಟ್ರೋಲ್ಸ್ ವಾಸ್ ಓಕೆ. ನಂಗೆ ಕಂಟೆಂಟ್ ಇದ್ದಿಲ್ಲ, 2 ಮಂತ್ಸಿಂದ ಫೈರ್ ಬರ್ತಿದ್ದಿಲ್ಲ ವಿಡಿಯೋ ಮಾಡೋಕ್ಕೆ. ಆಲ್ ದ ಕ್ರೆಡಿಟ್ ಗೋಸ್ ಟು ಯು. ಇದೇ ಖುಷಿಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಕ್ ತರಿಸೋ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.